ಹಾಲಿ ಶಾಸಕ ನಾಗೇಂದ್ರಗೆ ಬಂಡಾಯದ ಕಾವು ಹೆಚ್ಚಾಗಿದೆ. ಚಾಮರಾಜ ಕ್ಷೇತ್ರದ ಹಿರಿಯ ಬಿಜೆಪಿ ಮುಖಂಡ ಜಯಪ್ರಕಾಶ್ಗೆ ಟಿಕೆಟ್ ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡಿದ್ದಾರೆ. ಈ ಬಾರಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ಜಯಪ್ರಕಾಶ್ ಕೂಡ ಬಹಳಷ್ಟು ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ. ಈ ಕುರಿತು ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಅವರು ಜಯಪ್ರಕಾಶ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಜಯಪ್ರಕಾಶ್ ಕೇಳೋಣ ಬನ್ನಿ. ಮೈಸೂರಿನ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರವು ಕೂಡ ಒಂದು. 11 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವಿದ್ಯಾವಂತ ಮತದಾರರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅಂದರೆ ಅದು ಚಾಮರಾಜ ವಿಧಾನಸಭಾ ಕ್ಷೇತ್ರ. ಅಂದಿನ ಕಾಲದಲ್ಲೇ ವಿದ್ಯಾರ್ಥಿ ಮುಖಂಡರಾಗಿ ಸೆನೆಟ್ ಸದಸ್ಯರಾಗಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ದಂತಹ ಜೆಪಿ ಜಯಪ್ರಕಾಶ್ರವರಿಗೆ ಈ ಬಾರಿ ಟಿಕೆಟ್ ಕೊಡಲೇಬೇಕು ಅಂತೇಳಿ ಸಹಸ್ರಾರು ಮಂದಿ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಸ್ವತಃ ಜಯಪ್ರಕಾಶ್ ಜೆಪಿ ಅವರಿದ್ದಾರೆ. ಯಾಕೆ ಈ ರೀತಿ ಜನರು ಪಟ್ಟನ್ನು ಹಿಡಿದಿದ್ದಾರೆ? ಸಹಸ್ರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಚೇರಿಗೆ ಲಗೇಟಂತ ಸಾರ್ವಜನಿಕರು ಜೆಪಿ ಅವರಿಗೆ ಟಿಕೆಟ್ ಕೊಡಲೇಬೇಕು, ಇಲ್ಲಾಂದರೆ ವ್ಯತಿರಿಕ್ತ ಪರಿಣಾಮ ಎದುರಾಗ್ತದೆ ಅನ್ನೋ ಒಂದು ಗಂಭೀರ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಿದ್ದರೆ ಜೆಪಿ ಅವರು ನನ್ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರಿಗ, ಸಹಸ್ರಾರು ಸಂಖ್ಯೆಯ ನಿಮ್ಮ ಅಭಿಮಾನಿಗಳು ಹಿತೈಷಿಯರು ಬಿಜೆಪಿ ಕಚೇರಿಗೆ ಲಗ್ಗೆಟ್ಟಿದ್ರು, ಜೆಪಿ ಅವರಿಗೆ ಟಿಕೆಟ್ ಕೊಡಲೇಬೇಕು. ಹುಟ್ಟು ಹೋರಾಟಗಾರರು, ಚಳುವಳಿಗೆ ಮುಂಚೂಣಿಯ ನಾಯಕರು ಜಯಪ್ರಕಾಶ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡಲೇಬೇಕು ಅಂತೇಳಿ ಪಕ್ಷದ ವರಿಷ್ಠರಿಗೆ ಪತ್ರದ ಮೂಲಕ ತಮ್ಮ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಈ ಪಕ್ಷದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಗೆ ಬಂದು ನಿಂತಿದೆ? ಟಿಕೆಟ್ ಯಾರಿಗೆ ಸಿಗುತ್ತೆ? ಹಾಲಿ ಶಾಸಕರಿದ್ದರೂ ಕೂಡ ನಿಮ್ಮ ಮೇಲೆ ಯಾಕೆಷ್ಟು ಅಭಿಮಾನ ಜನರಿಗೆ ಅಂತ ಇಲ್ಲ. ಕಳೆದ 30 ವರ್ಷದಿಂದ ಪಕ್ಷ ಕಷ್ಟಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನಗಿದ್ದಂತಹ ಸಹಸ್ರಾರು ಕಾರ್ಯಕರ್ತರನ್ನ, ಬೆಂಬಲಿಗರನ್ನ ಎಲ್ಲವನ್ನೂ ಕೂಡ ಬಿ ಜೆ ಪಿ ಮತದಾರನಾಗಿ ಅವ್ರನ್ನ ಕನ್ವರ್ಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಮೈಸೂರು ನಗರದ 3 ಕ್ಷೇತ್ರನ್ನು ಗೆಲ್ಲಿಸಿದಂತಹ ಒಂದು ಸಮಯ ಅದು. ಆ ಸಂದರ್ಭದಲ್ಲಿ ಮುಂಚೂಣಿಲಿದ್ದವನೇ ನಾನು. ನಮ್ಮ ಹಿರಿಯರಾದಂಥ ಪಕ್ಷದಲ್ಲಿ ತೋಂಟದಾರಿಯವರವರು, ಮಧುಸೂದನ್ರವರವರು, ವಿಜಯಶಂಕರವರು, ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಆ ರೀತಿ ಪಕ್ಷವನ್ನು ಸಂಘಟನೆ ಮಾಡಿ ನಾವು ಕಟ್ಟಿದಂಥ ಒಂದು ಪಕ್ಷ ಮತ್ತು ಫೌಂಡೇಶನ್ ಹಾಕ್ಕೊಟ್ಟಿದ್ವಿ ಅವತ್ತು. ಇವತ್ತು ಮೈಸೂರು ನಗರದಲ್ಲಿ ಸತತವಾಗಿ ನಾವು ಈ ರೀತಿ ಬರಬೇಕು ಅಂತಂದರೆ ನಾವು ಫೌಂಡೇಶನ್ ಹಾಕ್ಕೊಟ್ಟಿದ್ದು ಒಂದು ಕಾರಣನೂ ಕೂಡ ಇದೆ, ದೊಡ್ಡ ಕಾರಣ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಟಿಕೆಟ್ನ ನಾನು ತ್ಯಾಗ ಮಾಡ್ತಾ ಬಂದಿದ್ದೀನಿ. ಇದು ಭಾಳ ಹಿರಿಯ ನಾಗರಿಕರಲ್ಲಿ, ಬಿ ಜೆ ಪಿ ಕಾರ್ಯಕರ್ತರಲ್ಲಿ, ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಭಾಳ ಬೇಜಾರಿದೆ. ಅಯ್ಯೋ, ಜೆ ಪಿ ಅವ್ರಿಗೆ ಕೊಡಬೇಕಾಗಿತ್ತು, ಜೆ ಪಿ ಅವ್ರು ನಿಂತ್ಕೋಬೇಕಾಗಿತ್ತು, ಏನು ಈ ರೀತಿ ಆಯ್ತಲ್ಲ ಅಂತ. 2013 ನಡೆದಂಥ ಚುನಾವಣೆಯಲ್ಲೂ ಕೂಡ ನಮ್ಮ ಈ ಹಾಲಿ ಶಾಸಕರು ಅಲ್ಲಿ ಮೂಡ ಚೇರ್ಮನ್ ಆದ್ದರಿಂದ ಮೈಸೂರಿನ 11 ವಿಧಾನಸಭಾ ಕ್ಷೇತ್ರಗಳ